ಕ್ಷುಲ್ಲಕ ಕಾರಣಕ್ಕೆ ಹಾಡು ಹಾಕಲಲ್ಲೇ ವ್ಯಕ್ತಿಯ ಮೇಲೆ ದುಷ್ಕರ್ಮಿಗಳು ಕಲ್ಲು ಎತ್ತು ಹಾಕಿ ಅವರನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ಅಗ್ರಹಾರದ ಬಳಿಯ ಈಶ್ವರ ಗರಡಿ ಬಳಿ ನಡೆದಿದೆ. ಇನ್ನು ತಂಗಿಯ ಮದುವೆ ಕಾರ್ಡು ಹಂಚಲು ಹೋದಂತಹ ವ್ಯಕ್ತಿಯ ಮೇಲೆ ನಾಲ್ವರು ಏಕಾಏಕಿ ದಾಳಿ ನಡೆಸಿದ್ದಾರೆ. ಆಟೋವನ್ನ ವೇಗವಾಗಿ ಚಾಲನೆ ಮಾಡ್ತಾ ಇದ್ದ ಎಂಬ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದು ಗಲಾಟೆ ಮಾಡಿ ಕೊನೆಯದಾಗಿ ಎದೆಯ ಮೇಲೆಯೇ ಕಲ್ಲು ಎತ್ತು ಹಾಕಿದ್ದಾರೆ. ಇನ್ನು ಇವತ್ತು ಹಲ್ಲೆಗೊಳಗಾದಂತಹ ಗಣೇಶ್ ತೀವ್ರ ಗಾಯವಾಗಿದೆ. ಇವರನ್ನ ಸ್ಥಳೀಯರು ಹತ್ತಿರದಲ್ಲಿದ್ದಂತಹ ಸೀತಾರಂಗ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಹಾಡ ಹಗಲಲ್ಲೇ ವ್ಯಕ್ತಿಯ ಮೇಲೆ ದುಷ್ಕರ್ಮಿಗಳು ಕಲ್ಲು ಎತ್ತು ಹಾಕಿರುವಂತಹ ಘಟನೆ ನಗರದ ಅಗ್ರಹಾರ ಬಳಿಯ ಈಶ್ವರನ ಗರಡಿ ಬಳಿ ನಡೆದಿರುವಂಥದ್ದು. ಇನ್ನು ತಂಗಿಯ ಮದುವೆಗೆ ಕಾರ್ಡು ಹಂಚಲು ಹೋದ ವ್ಯಕ್ತಿಯ ಮೇಲೆ ನಾಲ್ವರು ಏಕಾಏಕಿ ದಾಳಿ ನಡೆಸಿದ್ದಾರೆ. ತಂಗಿಯ ಮದುವೆ ಕಾರ್ಡು ಹಂಚಲು ಹೋದಂತಹ ವ್ಯಕ್ತಿಯ ಮೇಲೆ ನಾಲ್ವರು ಏಕಾಏಕಿ ದಾಳಿ ನಡೆಸಿರುವಂಥದ್ದು ಆಟೋವನ್ನ ವೇಗವಾಗಿ ಚಾಲನೆ ಮಾಡ್ತಾ ಇದ್ದ ಎಂಬ ಕಾರಣಕ್ಕೆ ಜಗಳ ತೆಗೆದು ಗಲಾಟೆ ಮಾಡಿ ಕೊನೆಯದಾಗಿ ಆತನ ಎದೆಯ ಮೇಲೆ ಕಲ್ಲು ಎತ್ತು ಹಾಕಿದ್ದಾರೆ. ಇನ್ನು ಹಲ್ಲೆಗೊಳಗಾದಂತಹ ಗಣೇಶ್ ತೀವ್ರವಾಗಿ ಹಲ್ಲೆಗೊಳಗಾಗಿದ್ದಾರೆ. ಹೀಗಾಗಿ ಸ್ಥಳೀಯರು ಹತ್ತಿರದಲ್ಲಿದ್ದಂತಹ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ದೃಶ್ಯದಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ, ಆಟೋವನ್ನು ವೇಗವಾಗಿ ಓಡಿಸಿದ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ವ್ಯಕ್ತಿಯ ಎದೆ ಮೇಲೆ ಕಲ್ಲು ಎತ್ತು ಹಾಕಿದ್ದಾರೆ. ಹೀಗಾಗಿ ತೀವ್ರ ಹಲ್ಲೆಗೆ ಒಳಗಾದಂತಹ ಗಣೇಶ್ನನ್ನ ಈಗ ಸ್ಥಳೀಯರು ಸೀತಾರಂಗ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿವೇಶ್ ಇದ್ದಾರೆ. ದಿವೇಶ್, ಯಾವ ಕಾರಣಕ್ಕಾಗಿ ಗಣೇಶನ ವ್ಯಕ್ತಿ ಮೇಲೆ ನಾಲ್ವರು ಏಕಾಏಕಿ ದಾಳಿ ನಡೆಸಿದ್ರು, ಈ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಎಲ್ಲಿ ಈ ಗಲಾಟೆ ನಡೆದಿದ್ದು? ಹೌದು ಅರ್ಚನಾ, ಇನ್ನು ಮಧ್ಯಾಹ್ನ ಏನೋ ಮಧ್ಯಾಹ್ನದ ವೇಳೆಯಲ್ಲಿ ಏನೋ ಅಗ್ರಹಾರ ಮೈಸೂರಿನ ಅಗ್ರಹಾರ ಸರ್ಕಲ್ ಏನಿದೆ ಅದ್ರ ಬಳಿ ಒಂದು ಈಶ್ವರ ಒಂದು ಪಲ್ಲು ಇದು ಗರಡಿ ಏನಿದೆ ಇಲ್ಲಿ ಒಂದು ಒಂದು ವ್ಯಕ್ತಿ ಗಣೇಶ ಎಂಬ ವ್ಯಕ್ತಿಯ ಮೇಲೆ ಒಂದು 22 ಹೆಚ್ಚಿನ ಜನ ಒಂದು ತಂಡ ಬಂದು ಅದನ್ನ ಅಲ್ಲೇನ ಮಾಡ್ತಾರೆ. ಯಾಕೆಂದ್ರೆ ಈಗಾಗಲೇ ಒಂದು ಈ ಹಿಂದೆ ಒಂದು ಹಳೆ ವೈಷಮ್ಯದ ಹಿಂದೆ ಹಿನ್ನೆಲೆಯಲ್ಲಿ ಈ ವ್ಯಕ್ತಿ ಮೇಲೆ ಅಲ್ಲೇನ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಹಿಂದೆ ದೀಪು ಅನ್ನೋ ವ್ಯಕ್ತಿಯ ಜೊತೆ ಈ ವ್ಯಕ್ತಿ ಗಣೇಶ ಎಂಬ ವ್ಯಕ್ತಿ ಒಂದು ಒಂದು ಗಲಾಟೆಯನ್ನು ಮಾಡ್ಕೊಂಡಿರ್ತಾನೆ. ಇದರಿಂದ ಅಂತ ರೊಚ್ಚಿಗಿದ್ದ ದ್ವೇಷದಲ್ಲಿದ್ದಂತಹ ಇವನ ದೀಪ ಅವರ ತಮ್ಮ ಆಗುವಂತಹ ಸ್ನೇಹಿತರು ಏನ್ ಇಂದು ತನ್ನ ತಂಗಿಯ ಮದುವೆಗೆ ಇನ್ನೊಂದು ಮದುವೆ ಇನ್ವಿಟೇಷನ್ ಕಾರಣ ಹೋದಂತಹ ದೀಪ ಗಣೇಶ್ ಮೇಲೆ ಒಂದು ಅವನ ಗಮನಿಸಿದಂತಹ ವ್ಯಕ್ತಿಗಳು ಅವನನ್ನು ಹಿಂಬಾಲಿಸಿಕೊಂಡು ಬಂದು ಅವನ ಮೇಲೆ ಒಂದು ಅಲೆಯನ್ನ ಮಾಡ್ತಾರೆ. ಈಗ ಅಲೆ ಮಾಡ್ಬೇಕಾದ್ರೆ ಅಲ್ಲಿ 20 ಜನ ಅವನ ಮೇಲೆ ಏಕಾಏಕಿ ಅಲೆ ಮಾಡ್ತಿದ್ದಂತ ಕಂಡಂತದನ್ನ ಸ್ಥಳೀಯರು ಕಂಡು ಅವನ ಬಿಡಿಸಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಅವನ ಎದೆಯ ಮೇಲೆ ಒಂದು ಕಲ್ಲಿನ ಇಟ್ಟಾಕಿ ಅಲ್ಲಿನ ಸ್ಥಳದಿಂದ ಕಾಲ್ಕಿರ್ತಾರೆ. ತೀವ್ರ ರಕ್ತಸ್ರಾವದಿಂದ ನಳಿದಂತ ಗಣೇಶನನ್ನು ಸ್ಥಳೀಯರಿದ್ದಾರೆ. ಅವರು ಗೀತಾ ಸೀತಾರಂಗ ಏನ್ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಈ ಕುರಿತು ಏನೋ ಕೆಆರ್ ಆಸ್ಪತ್ರೆ ಕೆಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕೆಆರ್ ಪೊಲೀಸ್ ಪೊಲೀಸರು ಇದನ್ನ ಪ್ರಕರಣ ದಾಖಲಿಸಿಕೊಂಡು ಪ್ರಾಥಮಿಕ ತನಿಖೆ ಪ್ರಾರಂಭಿಸಿದ್ದಾರೆ. ಯಶಸ್ವಿನಿ, ಇನ್ನ ದಿವ್ಯೇಶ್, ಹಲ್ಲೆಗೊಳಗಾದಂತಹ ಗಣೇಶ್ ಎಂಬ ವ್ಯಕ್ತಿಗೂ ಇನ್ನು ದಾಳಿ ಮಾಡಿದಂತಹ ಗುಂಪಿಗೂ ಏನಾದ್ರೂ ಹಳೆ ವೈಷಮ್ಯ ಇತ್ತಾ, ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದ್ಯಾ ದಿವ್ಯೇಶ್? ಹೌದು ಹೌದು ಯಶಸ್ವಿನಿ, ಅವ್ರ ವೃತ್ತಿಯಲ್ಲಿ ಇಬ್ಬ ದೀಪ ಗಣೇಶ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ವೃತ್ತಿಯಲ್ಲಿ ಆಟೋ ಚಾಲಕನಾಗಿರ್ತಾನೆ. ಇವನು ಜೊತೆಗೆ ಹಿಂದೆ ಆಟೋ ಮತ್ತೊಬ್ಬ ಆಟೋ ಚಾಲಕನಾಗಿರ್ತದೆ. ದೀಪ ಅನ್ನೋ ವ್ಯಕ್ತಿಯ ಜೊತೆ ಕೂಡ ಒಂದು ಒಂದು ಗಲಾಟೆಯನ್ನು ಮಾಡ್ಕೊಂಡಿರ್ತಾನೆ. ಆದ್ರೆ ಏನ್ ಇಂದು ತನ್ನ ತಂಗಿ ಮದುವೆ ಏನಿತ್ತು, ತಂಗಿ ಮದುವೆ ನಿಮಿತ್ತ ಅವನು ಮದುವೆ ಇನ್ವಿಟೇಷನ್ ಕೊಡೋದಕ್ಕೋಸ್ಕರ ಅವನು ಏನು ಓಡಾಡ್ತಾ ಇರ್ತಾನೆ. ಈ ವೇಳೆ ಅವನು ತನ್ನ ಆಟೋವನ್ನ ವೇಗವಾಗಿ ಚಲಾಯಿಸಿಕೊಂಡು ಹೋಗಿರ್ತಾನೆ. ಇದನ್ನೇ ನೆಪವಾಗಿಟ್ಕೊಂಡಂತ ಏನು 22 ಜನರ ಒಂದು ತಂಡ ಒಂದು ಇದು ಗಾಡಿನ ವೇಗವಾಗಿ ಓಡಿಸಿದ್ಯಾ ಅನ್ನೋದನ್ನೇ ಒಂದು ನೆಪವಾಗಿ ಇಟ್ಕೊಂಡು ಬಂದು ಅವನ ಮೇಲೆ ಹಲ್ಲೆ ಮಾಡಿರ್ಕಂಥದ್ದು. ಇದನ್ನ ಇದರಿಂದ ಈ ಹಲ್ಲೆ ಮಾಡಬೇಕಾದ್ರೆ ತುಂಬಾ ಪೆಟ್ಟುಗಳನ್ನ ತಿಂದಂತ ಗಣೇಶ ತೀವ್ರ ರಕ್ತಸ್ರಾವ ನೀಡಿರ್ತಾನೆ. ಇದನ್ನ ನಂತರ ಇವನನ್ನ ಇದು ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲೆ ಮಾಡಲಾಗ್ತದೆ.
ದಿವೇಶ್, ಈ ಬಗ್ಗೆ ಏನು ಪ್ರಕರಣ ದಾಖಲಾಗಿದೆಯಾ? ಪೊಲೀಸರು ವಿಚಾರಣೆ ನಡೆಸಿದ್ದಾರೆ, ಜೊತೆಗೆ ಹಲ್ಲೆಗೊಳಗಾದಂತಹ ವ್ಯಕ್ತಿಯ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ? ಹೌದು ಯಶಸ್ವಿನಿ, ಈಗ ಈ ಭಾಗ ಈ ವ್ಯಕ್ತಿ ಮೇಲೆ ಒಂದು ಸೊಲ್ಲೆ ತಕ್ಕಿರೋ ಪ್ರಕರಣದಿಂದಾಗಿ, ಏಕೆಂದ್ರೆ ಈ ವ್ಯಕ್ತಿಯನ್ನ ಕೊಲೆ ಮಾಡುವ ಪ್ರಯತ್ನದಲ್ಲಿ ಇವನ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಕೆಆರ್ ಪೊಲೀಸ್ ಠಾಣೆ ವ್ಯಕ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು, ಸ್ಥಳೀಯ ಪೊಲೀಸರು ಈಗ ಕೆಆರ್ ಪೊಲೀಸ್ ಠಾಣೆ ಪೊಲೀಸರು ಈಗ ಪ್ರಕರಣ ದಾಖಲು ಮಾಡಿಕೊಂಡು ಮೂರು ಜನ ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವ್ಯಕ್ತಿಯ ಮೇಲೆ ಎದೆಯ ಮೇಲೆ ಕಲಿ ತಾಕಿರೋದ್ರಿಂದ ವ್ಯಕ್ತಿ ತೀವ್ರ ಗಾಯಗಳಾಗಿದ್ದು, ಜೊತೆಗೆ ಅವನನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಧನ್ಯವಾದ ದಿವೇಶ್ ಕೌಡಗಿರೆ ತಮ್ಮೆಲ್ಲ ಮಾಹಿತಿಗಾಗಿ.